ಜಮೀರ್ ಅವರದ್ದು ಅತಿರೇಕದ ವರ್ತನೆನ ಅಥವಾ ಅಸ್ಪೃಶ್ಯತೆಯ ವಿರುದ್ಧವಾಗಿ ಅವರು ಹೋರಾಡುವಂತ ರೀತಿನೇ ಹೀಗೇನಾ ಅತಿರೇಕದ ವರ್ತನೆ ಅಂತ ಸ್ವಕ್ಷೇತ್ರ ಚಾಮರಾಜಪೇಟೆಯಲ್ಲಿ ನಡೆದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಈದ್ ಮಿಲಾದ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ದಲಿತ ಸಮುದಾಯದ ನಾಗರಾಜ ಸ್ವಾಮಿಯವರ ಬಾಯಿಯಿಂದ ಎಂಜಲು ಅನ್ನವನ್ನು ತೆಗೆಸಿ ತಮ್ಮ ಬಾಯಿಗೆ ಹಾಕೊಂಡು ನುಂಗಿದ್ದಾರೆ. ಉತ್ತರ ಪ್ರದೇಶದ ಶಾಲೆಯೊಂದರಲ್ಲಿ ದಲಿತರು ಊಟ ಮಾಡಿದಾನೆ, ಅನ್ನ ತಿನ್ನಬೇಡಿ ಅಂತ ಹೇಳಿದ್ದಾರೆ. ಏನ್ರಿ ದೇಶ ಇದು, ಏನ್ ಮಾಡೋ ಹೊರಟಿದ್ದಾರೆ ಅಂತ ಜಮೀರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಲ್ಲದೆ ದಲಿತರ ಬಾಯಿಂದಲೇ ಹೀಗೆ ತಿಂದಿದ್ದಾಗಿ ಏನಾಗ್ಬಿಡುತ್ತೆ ನೋಡೋಣ ಅನ್ನೋದಾಗಿ ಜಮೀರ್ ಹೇಳಿರೋದು. ಮತ್ತೆ ಯುಪಿದಲ್ಲಿ ನಮ್ಮ ಯೋಗಿ ಸಾನಿಧ್ಯದ ತುಮಕೂರಿನಲ್ಲಿ ನಡೆದ ಮಡಿವಾಳ ಅಲ್ಪಸಂಖ್ಯಾತರ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಅಲ್ಪಸಂಖ್ಯಾತರ ಪರ ಮಾತನಾಡಿದ್ರೆ ಈ ಸಂಘ ಪರಿವಾರ ನನಗೆ ನೀನೇನು ಮುಸ್ಲಿಂ ಜಾತಿಗೆ ಹುಟ್ಟಿದವನ ಅಂತ ಕೇಳ್ತಾರೆ. ಧರ್ಮ ಧರ್ಮಗಳ ನಡುವೆ ಗೋಡೆ ಕಟ್ಟುವ ಕೆಲಸ ಸಂಘ ಪರಿವಾರ ಮಾಡ್ತಾ ಇದೆ. ಬಸವರಾಜ ಬೊಮ್ಮಾಯಿ ಮಾತ್ರ ಹಿಂದೂ ಅಲ್ಲ, ನಾನು ಕೂಡ ಹಿಂದೂನೇ, ನನ್ನ ಅಪ್ಪ ಕೂಡ ಹಿಂದೂ. ಗೋಮಾಂಸವನ್ನ ಹಿಂದೂಗಳು ಕ್ರಿಶ್ಚಿಯನ್ ಕೂಡ ತಿಂತಾರೆ. ಹಿಂದೆ ಗೋಮಾಂಸ ತಿಂತೀರಾ ಅಂತ ಕೇಳಿದ್ರು. ಆ ವೇಳೆ ಆಹಾರ ನಮ್ಮ ಹಕ್ಕು, ಅದನ್ನ ಕೇಳುವವರು ನೀವ್ಯಾರು ಅಂತ ಕೇಳಿದ್ದೆ. ಅದೇ ವೇಳೆ ಟಿಪ್ಪು ಓರ್ವ ದೇಶಭಕ್ತ, ಅವರು ಮತಾಂಧ ಆಗಿದ್ರೆ ಹಿಂದೂ ದೇವಾಲಯಗಳು ಉಳಿತಾ ಇತ್ತ ಅನ್ನೋದಾಗಿ ಎಲ್ಲ ಮಾತನಾಡಿದ್ದಾರೆ. ಕಾರವಾರದಲ್ಲಿ ಬಿ ಕೆ ಹರಿಪ್ರಸಾದ್ ಮಾತನಾಡಿ ಆರ್ಎಸ್ಎಸ್ ಪ್ರೈವೇಟ್ ಆರ್ಮಿ ಭಾರತೀಯರ ಮೇಲೆ ಯುದ್ಧ ಮಾಡೋದಕ್ಕೆ ಶಸ್ತ್ರಾಸ್ತ್ರ ತರಬೇತಿಯನ್ನ ಕೊಡಲಾಗಿದೆ ಅಂತ ದೂರಿರೋದು. ಎಲ್ಲೆಲ್ಲಿ ಮುಸ್ಲಿಮರು ಓಟ್ ಹಾಕಿದ್ರೆ ಅವ್ರು ಓಟ್ಗೆ ತೆಗೆದುಕೊಳ್ತಾರೆ. ತುಮಕೂರು ಜಿಲ್ಲಾ ಪಾರ್ಲಿಮೆಂಟ್ ಕಾನ್ಫರೆನ್ಸ್ ನಲ್ಲಿ 160,000 ಓಟು ಮುಸ್ಲಿಮರು. ಧರ್ಮ ದೇಶ ಕಾಪಾಡಲಿಕ್ಕೋಸ್ಕರ ಈ ದೇಶದಲ್ಲಿ 50 ಲಕ್ಷ ಜನ ಮಿಲಿಟರಿ ಇದೆ, ಪ್ಯಾರಾಮಿಲಿಟರಿ ಇದೆ, ಪೊಲೀಸ್ ಫೋರ್ಸ್ ಇದೆ, ಏರ್ ಫೋರ್ಸ್ ಇದೆ, ನೇವಿ ಇದೆ. ಯಾರೋ ಕಾಕಿ ಚಂಡಿ ಕರಿಟು ಕಾಶಿ ಜ್ಞಾನವ್ಯಾಪಿ ಜೊತೆಗೆ ಮಥುರಾದ ಶಾಹಿ ಈದ್ಗಾ ಮಸೀದಿ ಬಳಿಕ ಇದೀಗ ದೆಹಲಿಯ ಕುತುಬ್ ಮಿನಾರ್ ಎಲ್ಲರ ಕೇಂದ್ರ ಬಿಂದು ಆಗಿರೋದು. ಕುತುಬ್ ಮಿನಾರ್ ವಿಷ್ಣು ಸ್ತಂಭನ ಅನ್ನೋದ್ರ ಬಗ್ಗೆ ಸತ್ಯ ತಿಳಿಬೇಕು ಅಂತ ಒತ್ತಡ ಹೆಚ್ಚಾಗ್ತಾ ಇದೆ. ಈ ಹೊತ್ತಲ್ಲೇ ಕುತುಬ್ ಮಿನಾರ್ ಪ್ರದೇಶವನ್ನ ಪುರಾತತ್ವ ಇಲಾಖೆ ಸರ್ವೆ ಮಾಡುತ್ತೆ ಅಂತ ವದಂತಿನೂ ಹಬ್ಬಿದೆ. ಆದರೆ ಈ ಸುದ್ದಿಯನ್ನ ಕೇಂದ್ರ ಸಾಂಸ್ಕೃತಿಕ ಇಲಾಖೆ ಸಚಿವ ಜಿ ಕಿಶನ್ ರೆಡ್ಡಿ ಅಲ್ಲಗಳೆದಿದ್ದಾರೆ. ಕಾಂಗ್ರೆಸ್ನಲ್ಲಿ ಮೇಲ್ಮನೆ ಟಿಕೆಟ್ ಕಿತ್ತಾಟ ನಿಂತಿಲ್ಲ, ಬಗೆಹರದಂತೆ ಕಾಣ್ತಾನೂ ಇಲ್ಲ. ಒಂದೊಂದು ಹೆಸರನ್ನು ಸೂಚಿಸೋದಕ್ಕೆ ಹೈಕಮಾಂಡ್ ಡೆಡ್ಲೈನ್ ಕೊಟ್ಟ ಬೆನ್ನಲ್ಲೇ ಸಿದ್ದರಾಮಯ್ಯ ಹಾಗೆ ಡಿಕೆಶಿ ಒಂದೊಂದು ಹೆಸರನ್ನ ಸೂಚಿಸಿರೋದಾಗಿ ಗೊತ್ತಾಗಿದೆ. ಸಿದ್ದು ಬಣದಿಂದ ಎಂಆರ್ ಸೀತಾರಾಮ್ ಹೆಸರನ್ನ ಶಿಫಾರಸು ಮಾಡಿದ್ರೆ, ಡಿಕೆಶಿ ಬಣದಿಂದ ರೆಹಮಾನ್ ಖಾನ್ ಮಗ ಮನ್ಸೂರ್ ಖಾನ್ ಹೆಸರು ಹೋಗಿದೆ. ಕೆಸಿ ವೇಣುಗೋಪಾಲ್ಗೆ ಶಿಫಾರಸನ್ನು ಮಾಡಲಾಗಿದೆ. ಆದರೆ ಈ ಇಬ್ಬರಿಗೂ ಕೂಡ ಟಿಕೆಟ್ ಅನ್ನು ನೀಡೋದಕ್ಕೆ ಕಾಂಗ್ರೆಸ್ ಹಿರಿಯ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನುವಂಥ ಕುತೂಹಲ ಹೆಚ್ಚಾಗಿದೆ. ಇತ್ತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟಿಕೆಟ್ ಆಕಾಂಕ್ಷಿ ಎಸ್ ಆರ್ ಪಾಟೀಲ್ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಒಮ್ಮತವಾಗಿನೇ ನಾವೆಲ್ಲ ಸೇರಿ ಇಬ್ರು ಕೂತ್ಕೊಂಡೇನೆ, ಒಂದ್ ಹೆಸರು ಯಾವ್ದು ಕೊಡಕ್ ಹೋಗಿಲ್ಲ, ಎರಡ್ ಹೆಸರು ಕೂಡ ಎರಡು ಸೀಟ್ ಅಲ್ಲಿ ಎಷ್ಟು ಹೆಸರು ಕೊಡಕ್ ಆಗ್ತದೆ. ಸೊ ನಾವು ಆದಷ್ಟು ಎಲ್ಲಾ ವರ್ಗದಲ್ಲೂ ಕೊಟ್ಟಿದ್ದೀವಿ, ತೀರ್ಮಾನ ಮಾಡ್ತಾರೆ. ಅಸಮಾಧಾನ ಆಗಿದ್ದೀನಿ, ಎಲ್ಲಿ ಅಸಮಾಧಾನ ಆಗಿದ್ದೀನಿ ನಾನು, ಯಾರು ನಿಮಗೆ ಹೇಳಿದ್ದೀನಿ? ಅಧ್ಯಕ್ಷರು ಒಪ್ಕೊಂಡಿದಾರ, ಅವರು ಏನು ಮಾಧ್ಯಮದಾಗ ನೋಡಿದ್ದು ನಾನು. ಸರ್, ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರಿ, ಈಗ ಚರ್ಚೆ ಮಾಡಿ. ವಿಶ್ವ ಆರ್ಥಿಕ ಶೃಂಗಸಭೆಯ ಹಿನ್ನೆಲೆ ಸಿಎಂ ಬೊಮ್ಮಾಯಿ ದಾವೋಸ್ಗೆ ತೆರಳಿದ್ದಾರೆ. ಅವರ ಪತ್ನಿ ಚೆನ್ನಮ್ಮ, ಸಚಿವ ನಿರಾಣಿ ದಂಪತಿ ಸೇರಿದಂತೆ 8 ಜನರ ತಂಡ ದಾವೋಸ್ಗೆ ತೆರಳಿರೋದು. ಸಿಎಂ ಬೊಮ್ಮಾಯಿ ದಾವೋಸ್ಗೆ ಎರಡನೇ ಬಾರಿ ಭೇಟಿಯನ್ನ ನೀಡ್ತಾ ಇದ್ದಾರೆ. ಮೈಸೂರಿನ ವಿದ್ಯಾಭಾರತಿ ಕಲ್ಯಾಣ ಮಂಟಪದಲ್ಲಿ ಮದುವೆ ಸಂಭ್ರಮ ಜೋರಾಗಿತ್ತು. ಆದರೆ ಇದರ ನಡುವೆ ವಧು ಕಟ್ಟುವಂತ ಒಂದು ಶಾಕ್ಗೆ ಎಲ್ಲವೂ ಕೂಡ ಮಾಯಾಗಿ ಹೋಗಿದೆ. ಅಲ್ಲಿ ಮದುವೆಗೆ ಬಂದವರೇ ದಂಗಾಗಿ ಹೋಗಿದ್ದಾರೆ.
ನನಗೆ ಈ ಹುಡುಗ ಬೇಡವೇ ಬೇಡ, ನಾನು ಮದುವೆ ಆಗೋದಿಲ್ಲ, ನಾನು ಪ್ರೀತಿಸ್ತಾ ಇರುವಂತಹ ಹುಡುಗನನ್ನೇ ಮದುವೆ ಆಗ್ತೀನಿ ಅಂತ. ಇದರ ನಡುವೆ ಚಕ್ಕರ್ ಬಂದಿರೋರ ರೀತಿ ಕುಸಿದು ಬಿದ್ದಿರುವಂತಹ ಮದುವೆ ಹುಡುಗಿ, ಅನಂತರ ಮದುವೆಗಾಗಿ 5 ಲಕ್ಷ ಖರ್ಚು ಮಾಡಿದಂತಹ ವಧುಗಾಗಿ ಖರ್ಚು ಮಾಡಿರ್ತಾರೆ, ಮದುವೆಗಾಗಿ ಖರ್ಚು ಮಾಡಿರ್ತಾರೆ, ವರನ ಕುಟುಂಬದವರು ಅದಕ್ಕಾಗಿನೇ ಚೀಮಾರಿ ಹಾಕ್ತಾರೆ ಇಷ್ಟೆಲ್ಲ ಖರ್ಚು ಮಾಡಿದೀವಿ ನಾವು ಅಂತ. ತಕ್ಷಣ ಪೊಲೀಸರು ಯುವತಿಯನ್ನ ಕರ್ಕೊಂಡು ಹೋಗ್ತಾರೆ. ಠಾಣೆಯಲ್ಲಿ ಮಾತುಕತೆ ನಡೆದಿದೆ. ವಧುವಿಗೆ ಕೊಟ್ಟಿದ್ದಂತ ಚಿನ್ನಾಭರಣ ವರನ ಕಡೆಯವರು ವಾಪಸ್ ಪಡೆದಿದ್ದಾರೆ. ಅವಳು ಎಂಗೇಜ್ಮೆಂಟ್ ಆದಾಗಿಂದನು ಅವಳ ನೋಡ್ದಾಗಿಂದನು ಅವಳು ಹುಡುಗನ ಜೊತೆ ಚೆನ್ನಾಗಿ ಅವಳೆ ಖುಷಿಯಾಗಿ ಎಲ್ಲ ಶಸ್ತ್ರನು ಮಾಡಿಸ್ಕೊಂಡ್ಲು, ರೆಡಿನು ಆದ್ಲು, ಎಲ್ಲ ಆಗಿ ಎಲ್ಲ ತಾಲಿ ಕಟ್ಟಂತ ಸೀಸನ್ ಅಲ್ಲಿ ಬಿದೋದ್ಲು ಕೆಳಗಡೆ. ಚೆನ್ನಾಗೆ ಮಾತಾಡ್ಕೊಂಡು ರಿಪಕ್ಷನ್ ಎಲ್ಲ ನಿಂತ್ಕೊಂಡು ಚೆನ್ನಾಗೆಲ್ಲ ಫೋಟೋ ಹೊಡಿಸಿ ಎಲ್ಲ ಮಾಡಿ ಅನುಮಾನ ಬರಲಿ ನಡ್ಕೊಂಡು ನಾವು ಖುಷಿಯಾಗೆ ಮಾಡ್ದೋ. ತಿರ್ಗ ತಾಲಿ ಕಟ್ಟಾಗ ಕೈ ಗಂದಿದ್ದ ನಮ್ಮ ಮಗ ಆಗ್ಲೇ ಬಿದ್ದೋದ್ಲು. ನಮ್ಗೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಅದಕ್ಕೆ ಈಗಿನಿಂದಲೇ ಆರಂಭ ತಯಾರಿ ಶುರುವಾಗಿಬಿಟ್ಟಿದೆ. ಮೈಸೂರಿನಲ್ಲಿ ನಡೆಯುತ್ತೆ. ಕಳೆದ ಬಾರಿ 50,000 ಜನ ಭಾಗಿಯಾಗಿದ್ರು. ಈ ಬಾರಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ, ಸಂಭ್ರಮ ಹೆಚ್ಚಾಗಿರುತ್ತೆ. ಈ ಬಾರಿ ಪ್ರಧಾನಿಯನ್ನ ಕರೆತರೋದಕ್ಕೆ ಸಂಸದ ಪ್ರತಾಪ್ ಸಿಂಹ ಯಶಸ್ವಿಯಾಗಿದ್ದಾರೆ ಕರೆತರೋದ್ರಲ್ಲಿ. ಇನ್ನು ಮೈಸೂರಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಜೋರಾಗಿ ನಡೀತಾ ಇದೆ. ಬೇಕಿರುವಂತಹ ತಯಾರಿಗಳು, ಆ ತಾಲೀಮು ಪ್ರಾಕ್ಟೀಸ್ ಏನ್ ಬೇಕು ಅದನ್ನೆಲ್ಲವನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಕನ್ನಡಿಗ ಕೆಎಲ್ ರಾಹುಲ್ ದಕ್ಷಿಣ ಆಫ್ರಿಕಾ ವಿರುದ್ಧ T20 ಸರಣಿಗೆ ಭಾರತ ತಂಡವನ್ನ ಮುನ್ನಡೆಸ್ತಾರೆ. ಇವರು ಅನುಭವಿಗಳಾದ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ವೇಗಿ ಬೂಮ್ರಾಗೆ ವಿಶ್ರಾಂತಿಯನ್ನ ನೀಡಲಾಗಿದೆ.